ನಮಸ್ತೆ ರೈತ ಬಂದವರೇ. ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಚಳ್ಳಗೆರೆ ಗ್ರಾಮಕ್ಕೆ ಬಂದಿದ್ದೇವೆ. ಶ್ರೀಯುತ ರೇವಣ್ ಸಿದ್ದಪ್ಪ ಸರ್ ಅವರ ಅಡಿಕೆ ತೋಟಕ್ಕೆ ಬಂದಿದ್ದೇವೆ. ಲಾಸ್ಟ್ ಟೈಮು ನಾವು 4 ತಿಂಗಳ ಹಿಂದೆ ಈ ತೋಟನ ನಾವು ಭೇಟಿ ಕೊಟ್ಟಿದ್ದು, ಕೆಲವೊಂದು ಸಮಸ್ಯೆಗಳಿತ್ತು ಮತ್ತು ಅದಕ್ಕೆ ಏನು ಪರಿಹಾರ ಅಂತ ಕೂಡ ನಾವು ಅವ್ರಿಗೆ ಹೇಳೋಗಿದ್ದು. 4 ತಿಂಗಳ ಹಿಂದೆ ರೇಖಪ್ಪ ಅವರು ಮತ್ತು ಜೀರಕ್ಷಕ್ನ ಬಳಸಿದ್ದಾರೆ, ಅವರಲ್ಲಿ ಏನು ಬದಲಾವಣೆ ಆಗಿದೆ ಮತ್ತೆ ಯಾವ ತರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? 4 ತಿಂಗಳ ಹಿಂದೆ ಬಳಸಿ ಇವಾಗ 4 ತಿಂಗಳ ಬದಲಾವಣೆ ಏನಾಗಿದೆ ಅಂತ ನಾವು ರೈತರನ್ನ ಪರಿಚಯ ಮಾಡಿಕೊಂಡು ಅವ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಫಸಲು ಬಂದ ನಂತರ ಮತ್ತೆ ಯಾವ ರೀತಿ ಫಸಲು ಬಂದಿದೆ ಇದನ್ನ ತೋಟ ಅಂತ ನಾವು ಅದು ಎರಡನೇ ವಿಡಿಯೋ ಮಾಡ್ತೀವಿ. ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ದು ರಾಣೇಬೆನ್ನೂರು ತಾಲೂಕು ಚಳ್ಳಗೆರೆ ಗ್ರಾಮ, ಇರ್ತಕ್ಕಂಥದ್ದು ಜಮೀನು ಇರುತ್ತದ್ದು ತೆರೆದಳ್ಳಿ ಗ್ರಾಮ. ತೆರೆದಳ್ಳಿ ಗ್ರಾಮ ನಮ್ದು. ಹಿಂದೆ ಅಕ್ಟೋಬರ್ ನಲ್ಲಿ ಅರೇಕಾ ಪವರ್ ಅಂತ ಹಾಕಿದ್ವಿ. ಅದು ಸುಮಾರು ನಮಗೆ ಹರಳುಗಳು ಉದುರ್ತಾ ಇತ್ತು. ಒಂದು 20 ದಿವಸದಲ್ಲಿ ಹರಳುಗಳು ಉದುರೋದು ನಿಂತಿದೆ. ನಾವು ನಿಮ್ಮ ತೋಟಕ್ಕೆ ಒಂದು ಭೇಟಿ ಕೂಡ ಕೊಟ್ಟಿದ್ದೋ 4 ತಿಂಗಳಿಂದೆ. ಅದೇ ಒಂದು ನುಗ್ಗೆ ತೋಟಕ್ಕೆ ಭೇಟಿ ಕೊಟ್ಟು, ನಿಮ್ಮ ತೋಟದ ಪಕ್ಕ ಇರೋ ನುಗ್ಗೆ ತೋಟಕ್ಕೆ ಭೇಟಿ ಕೊಟ್ಟು ನಿಮ್ಮನ್ನ ಮಾತಾಡಿಸ್ಕೊಂಡು ನಿಮ್ಮ ತೋಟ ನೋಡ್ಕೊಂಡು ಹೋಗಿ ಅದರ ನಂತರ ನೀವು ಅರೇಕಾ ಪವರ್ನ ತರಿಸಿದ್ದು. ಹೌದ್ರಿ. ಅರೇಕಾ ಪವರ್ನ ಯಾವ ರೀತಿ ಕೊಟ್ರಿ ಸರ್ ನೀವು? ನಾವು 200 ಲೀಟರ್ಗೆ 2.5 ಲೀಟರ್ ನೀವು ಹೇಳ್ತಾ ಇದ್ರಿ, ನಾವು ಅದನ್ನು 3 ಲೀಟರ್ ಪರಿವರ್ತನೆ ಮಾಡ್ಕೊಂಡು 3 ಲೀಟರ್ ಹಾಕಿ ಪ್ರತಿ ಒಂದು ಗಿಡಕ್ಕೂ 1 ಲೀಟರ್ನಂತೆ ನಾವು ಒಂದು ಫೂಟ್ ಅಂತರದಲ್ಲಿ ಅರೇಕಾ ಪವರ್ ಅನ್ನು ಹಾಕ್ತಾ ಇದ್ವಿ. ತದನಂತರ ಜೀರಕ್ಷಕ್ ಪ್ಲಸ್ ಅಂತ ಹೇಳ್ಬಿಟ್ಟು 10 ದಿವಸದ ನಂತರ 1/2 ಲೀಟರ್ ಪ್ರತಿ ಗಿಡಕ್ಕೆ 1/2 ಲೀಟರ್ ಹಾಕ್ತಾ ಬರ್ತಿದ್ದೇವೆ. ನಾವು 4 ತಿಂಗಳ ಹಿಂದೆ ಬಂದಾಗ ನಿಮ್ದು ಮೊದಲ ಹೇಳಿದ ಸಮಸ್ಯೆ, ನಮ್ಮ ಗಿಡ ಎಲ್ಲ ಅರಿಶಿಣ ಬಣ್ಣ ಬಂದಿದೆ ಅಂತ. ಆಕ್ಚುಲಿ ನೋಡ್ಬೋದು, ಫೋಟೋ ಕೂಡ ಇದೆ, ಅದು ಒಂದೆರಡು ಅರಿಶಿಣ ಬಣ್ಣ ಇದ್ದಿದ್ದು ಇವತ್ತು ನಾವು ಇಲ್ಲಿ ನೋಡ್ಬೋದು, ಎಲ್ಲ ಹಸಿರಾಗಿದೆ. ಅದ್ರ ಬದಲಾವಣೆ ನಿಮ್ಗೆ ಏನನ್ನು, ಎಷ್ಟು ದಿನ ನಂತರ ಬದಲಾವಣೆ ಆಯ್ತು ಸರ್? ಸುಮಾರು 1 ತಿಂಗಳಲ್ಲಿ ಅದು ಕಲರ್ ಚೇಂಜಸ್ ಆಗ್ತಾ ಬಂತು. ಬಿಳಿ ಬೇರೆಗಳ ಬೆಳವಣಿಗೆ ಚೆನ್ನಾಗಿದೆ. ಇಲ್ಲಿ ಒಂಬಾಳೆ ನೋಡ್ಬೋದು ನಾವು, ಬಹಳ ಚೆನ್ನಾಗಿ ಒಂಬಾಳೆ ಎಲ್ಲ ಇದೇ ತರ ದೊಡ್ಡದಾಗಿ ಹೊಡೆದಿದ್ಯಾ ಸರ್, ಅಥವಾ ಏನಾರ ಸಮಸ್ಯೆ ಆಗಿದೆಯಾ? ದೊಡ್ಡದಾಗಿ ಹೊಡೆದಿದೆ. ಹರಳು ವರ್ಷದ ಗಿಡದಲ್ಲಿ ಹರಳು ಉದುರೋದೇ ಮೊದಲನೇ ಸಮಸ್ಯೆ ಆಗೋದು, ಅದರಿಂದ ಅದು ನಿಮ್ಗೆ ಏನಾದ್ರೂ ಬದಲಾವಣೆ ಆಯ್ತಾ? ಅದು ಹರಳು ಉದುರೋದು ಸ್ವಲ್ಪ ಕಡಿಮೆ ಆಗೈತ್ರಿ. ಆಮೇಲೆ ಯಾಕಂದ್ರ ಸ್ವಲ್ಪ ಹಿಡಿಮುಂಡಿ ರೋಗ ಅಂದ್ರೆ ಆಗ್ತಾ ಇರ್ತಾವಲ್ಲ, ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಹಿಡಿಮುಂಡಿ ರೋಗ ಕೂಡ ಕಂಟ್ರೋಲ್ ಆಗ್ತಾ ಬಂದಿದೆ ಮತ್ತೆ ಹರಳು ಉದುರೋದು ಕಡಿಮೆ ಆಗಿದೆ. ಈ ಹೊಂಬಾಳೆಗಳು ಕೂಡ ಬಹಳ ದೊಡ್ಡದಾಗಿ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನೋಡಬಹುದು ಎಲೆಗಳು ದೊಡ್ಡದಾಗ್ತಾ ಇದೆ ಮತ್ತೆ ಗ್ರೀನಿಶ್ ತೋಟ ಪೂರ್ತಿ ನಮ್ಗೆ ಅರಿಶಿನ ಬಣ್ಣ ಕಾಣಿಸ್ತಾ ಇತ್ತು. ಹಚ್ಚ ಹಸಿರಿನಿಂದ ಕೂಡಿದೆ. ಹೌದು, ಎಲೆ ಎಲ್ಲ ಹಣ್ಣಾಗ್ತಾ ಇದೆಯೇನೋ ಅನ್ನೋ ತರ ಕಾಣಿಸ್ತಾ ಇತ್ತು. ಅವತ್ತು ನಿಮ್ ತಂದೆಯವರು ಕೂಡ ಇದ್ರು, ಅವರು ಹೇಳ್ತಾ ಇದ್ರು, ನೋಡಮ್ಮ ಎಲ್ಲ ಎಲೆ ಹಣ್ಣಾಗ್ತಾ ಇದೆ ಅನ್ನೋ ತರ ಕಾಣಿಸ್ತಾ ಇದೆ ನಮ್ಮ ತೋಟ ಅಂತ. ಇವತ್ತು ನೋಡಿದ್ರೆ ಖುಷಿ ಆಗುತ್ತೆ, ಹಸಿರು ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಈಗ ಈ ಟೈಮ್ ನಲ್ಲಿ ಇನ್ನೊಮ್ಮೆ ಈಗ ಅಕ್ಟೋಬರ್ ತಿಂಗಳ ಕೊಟ್ಟಿದ್ದೈತ್ರಿ, ಈಗ ಮತ್ತೆ ನಾವು ಕೆಮ್ಮೆ ನಾವು 1 ಲೀಟರ್ ಅಂತೆ ಅರೇಕಾ ಪವರ್ ಅನ್ನ ಹಾಕ್ತವ್ರಿ. ಅಂದ್ರೆ ನೀವು ನಂತರ 10 ದಿವಸದ ನಂತರ ಜೀರಕ್ಷಕ್ ಪ್ಲಸ್ ಮತ್ತೆ ಅದನ್ನ ಮತ್ತೆ ಹಾಕ್ರಿ ಸರ್? ಅಂದ್ರೆ ವರ್ಷಕ್ಕೆ ಮೂರು ಬಾರಿ ಹಾಕ್ಬೇಕಂತ ನಮ್ಮ ಚಾಯ್ಸ್ ಐತ್ರಿ. ನಿಮ್ಮ ಚಾಯ್ಸ್.